ಬ್ರೇಕ್ ನಂತರ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಗೆ ಮತ್ತೊಮ್ಮೆ ಸ್ವಾಗತ. ಲೋಕಸಭಾ ಚುನಾವಣೆ ಇನ್ನೊಂದು 7-8 ತಿಂಗಳು. ಯಾವ್ಯಾವ ಪಕ್ಷಕ್ಕೆ ಯಾವ್ಯಾವ ಕ್ಷೇತ್ರಕ್ಕೆ ಯಾವ್ಯಾವ ಪಕ್ಷದಿಂದ ಯಾರ್ಯಾರು ಕ್ಯಾಂಡಿಡೇಟ್ ಅನ್ನುವ ಚರ್ಚೆಗಳು ಜೋರಾಗ್ತಾ ಇದೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮಿಷನ್ 20 ಅಂತ ಇಟ್ಕೊಂಡು ಹೋಗ್ತಾ ಇದೆ. 20 ಅಥವಾ 20 ಕ್ಕಿಂತ ಹೆಚ್ಚು ಕ್ಷೇತ್ರಗಳನ್ನು ಗೆಲ್ಲಬೇಕು. ಎಲ್ಲಿ ನಿರಂತರವಾಗಿ ಅಥವಾ ಅನೇಕ ಸಲ ಸೋತಿದಾರೋ ಅಲ್ಲಿ ಸ್ಟ್ರಾಟಜಿ ಬದಲಿಸಬೇಕು ಅಂತ. ಕೊಪ್ಪಳದಲ್ಲಿ ಈ ಸಲ ಸ್ಟ್ರಾಟಜಿ ಬದಲಾಗಿ ಲಿಂಗಾಯತರೊಬ್ಬರಿಗೆ ಕಾಂಗ್ರೆಸ್ ಟಿಕೆಟ್ ಕೊಡುತ್ತಾ ಅಂತ. ಇದುವರೆಗೂ ಕುರುಬ ಸಮುದಾಯದ ಕ್ಷೇತ್ರ ಅನ್ನೋದು ಜನಜನಿತವಾಗಿತ್ತು. ಈ ಹಿಂದೆ ಸ್ವತಃ ಸಿದ್ರಾಮಯ್ಯನವರೇ ಅಲ್ಲಿ ಸ್ಪರ್ಧೆ ಮಾಡಿದ್ರು, ಕುರುಬ ಸಮುದಾಯದ ಓಟುಗಳು ಜಾಸ್ತಿ ಇದ್ದವೆ. ಸಿದ್ರಾಮಯ್ಯನವರೇ ಸ್ಪರ್ಧೆ ಮಾಡಿ ಸೋತಿದ್ದಂಥ ಕ್ಷೇತ್ರ ಕೊಪ್ಪಳ ಲೋಕಸಭೆ. ಕಳೆದ ಎರಡು ಚುನಾವಣೆಗಳಲ್ಲಿ ಹಿಟ್ನಾಳ ಫ್ಯಾಮಿಲಿ ಅವರಿಗೆ ಕೊಡ್ತಿದ್ರು. ರಾಜಶೇಖರ್ ಹಿಟ್ನಾಳು 2019, ಬಸವರಾಜ್ ಹಿಟ್ನಾಳು 2014. ಈ ಸಲ ಮಾಜಿ ಶಾಸಕ ಅಮರೇಗೌಡ ಬಯ್ಯಾಪುರ್ ಬಹಳ ಸೀರಿಯಸ್ ಆಗಿ ಟ್ರೈ ಮಾಡ್ತಾ ಇದ್ದಾರೆ. 5 ಸಲ ಎಂಎಲ್ಎ, 3 ಸಲ ಕೊಪ್ಪಳದಿಂದ, 5 ಸಲ ಎಂಎಲ್ಎ, ಕಳೆದ ಸಲ ಸೋತಿದ್ದಾರೆ. ಲಿಂಗಸಗೂರಿಂದ 3 ಸಲ ಎಂಎಲ್ಎ ಆಗಿದ್ರು, ಕುಷ್ಟಗಿಯಿಂದ 2 ಸಲ ಎಂಎಲ್ಎ ಆಗಿದ್ರು. ಸತತವಾಗಿ 3 ಸಲ ಬಿಜೆಪಿ ಕೊಪ್ಪಳ ಲೋಕಸಭೆಯನ್ನು ಗೆದ್ದುಕೊಂಡಿದೆ. ಕರಡಿ ಸಂಗಣ್ಣ ವರ್ಸಸ್ ರಾಜಶೇಖರ್ ಹಿಟ್ನಾಳ 2019 38,000 ಚಿಲ್ಲರೆ ಮತಗಳಿಂದ ಕರಡಿ ಸಂಗಣ್ಣ ಗೆದ್ದರು. 2014 ಕರಡಿ ಸಂಗಣ್ಣ ವರ್ಸಸ್ ಬಸವರಾಜ್ ಹಿಟ್ನಾಳ 32,414 ಮತಗಳ ಅಂತರದಿಂದ ಕರಡಿ ಸಂಗಣ್ಣ ಗೆದ್ದರು. ಸಿ 30-35,000 ಗೆಲುವಿನ ಅಂತರ ಅಂದರೆ ಲೋಕಸಭಾ ಚುನಾವಣೆಗೆ ಬಹಳ ದೊಡ್ಡ ಅಂತರ ಅಲ್ಲ, ಬಹಳ ದೊಡ್ಡ ಅಂತರ ಏನಲ್ಲ ಲೋಕಸಭಾ ಚುನಾವಣೆ. ಪ್ರಯತ್ನ ಪಟ್ಟರೆ, ಶ್ರಮ ಹಾಕಿದರೆ ನಾವು ಗೆಲ್ಲಬಹುದಾದ ಕ್ಷೇತ್ರ ಇದು ಅಂತ ಕಾಂಗ್ರೆಸ್ಸಿಗೆ ಅನ್ನಿಸ್ತಾ ಇದೆ. ಅದಕ್ಕೆ ಸರಿಯಾಗಿ ಅಮರೇಗೌಡ ಬಯ್ಯಾಪುರ್ ಟಿಕೆಟ್ ನನಗೆ ಬೇಕು ಅಂತಿದ್ದ. ಹಿಟ್ನಾಳ್ ಫ್ಯಾಮಿಲಿ ಸಿದ್ದರಾಮಯ್ಯನವರ ನಿಷ್ಠರು, ಆಪ್ತರು. ಸಿದ್ದರಾಮಯ್ಯನವರು ಕನ್ವಿನ್ಸ್ ಆಗ್ತಾರ, ಈ ಸಲ ಅಲ್ಲಿ ಕುರುಬರ ಬದಲು ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅನ್ನುವ ಮಾತಿಗೆ ಸಿದ್ದರಾಮಯ್ಯನವರು ಕನ್ವಿನ್ಸ್ ಆಗ್ತಾರ ಗೊತ್ತಿಲ್ಲ. ಸ್ವತಃ ಬಯ್ಯಾಪುರ್ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಲೋಕಸಭಾ ಚುನಾವಣೆಗೆ ನಿಂತಿರುವ ತನ್ನ ಆಕಾಂಕ್ಷಿಗಳಲ್ಲಿ ನಾನು ಒಬ್ಬ ಅನ್ನೋ ಮಾತನ್ನು ಈಗಾಗಲೇ ನಾನು ಭಾಳ ದಿವಸದಿಂದ ಹೇಳ್ತಾ ಬಂದಿರೋ ಜೊತೆಗೆ, ನಾನು ಇದು 3ನೇ ಬಾರಿ ಈ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ನಿಲ್ಬೇಕನ್ನೋ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. 2013 ನಾನು ಸೋತಾಗ 14ರ ಚುನಾವಣೆಯಲ್ಲಿ ಭಾಳಷ್ಟು ಪ್ರಯತ್ನವನ್ನು ಮಾಡಿದ್ದೆ. ಇವತ್ತಿನ ನಮ್ಮ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವತ್ತೂ ಕೂಡ ಅವರು ಮುಖ್ಯಮಂತ್ರಿಗಳಾಗಿದ್ದರು. ಅವರೇ ಹೇಳಿದರು, ಇಲ್ಲ ಕಾಸ್ಟ್ ಕಾಂಬಿನೇಷನ್ನೊಳಗೆ ನಿನಗೆ ಸ್ವಲ್ಪ ಕಷ್ಟ ಐತೆ, ಆದ್ದರಿಂದ ನಿನಗೆ ಸ್ವಲ್ಪ ಟಿಕೆಟ್ ಕೊಡೋಕೆ ಕಷ್ಟ ಆಗ್ಬೋದು ಅನ್ನೋ ಮಾತನ್ನು ಹೇಳಿದರು. ಅದಕ್ಕೆ ನಾವು ಇದಾದ್ವಿ. ನಮ್ಮ ಕೊಪ್ಪಳ ರಿಪೋರ್ಟರ್ ನೇರ ಸಂಪರ್ಕದಲ್ಲಿದ್ದಾರೆ, ದೊಡ್ಡೇಶ್. ದೊಡ್ಡೇಶ್, ಕರಡಿ ಸಂಗಣ್ಣವ್ರಿಗೆ ಈ ಸಲ ಟಿಕೆಟ್ ಇದೆಯೋ ಇಲ್ಲವೋ ಬಿಜೆಪಿ ಒಳಗಡೆನೇ ಚರ್ಚೆ. ಹಂಗಿದ್ದಾಗ ಕಾಂಗ್ರೆಸ್ ಒಬ್ಬ ಲಿಂಗಾಯತರಿಗೆ ಟಿಕೆಟ್ ಕೊಟ್ಟರೆ ರಿಸಲ್ಟ್ ಹೆಚ್ಚು ಕಡಿಮೆ ಆಗುತ್ತಾ, ಆಗಬಹುದಾ? ಬಿಜೆಪಿಯಿಂದ ಹೊಸ ಕ್ಯಾಂಡಿಡೇಟ್ ಆದರೆ
ಖಂಡಿತ ಅಜಿತ್ ಏನು ಈ ಬಾರಿಯ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಏನು ಫಲಿತಾಂಶ ಇದೆ ಆ ಒಂದು ಫಲಿತಾಂಶ ಯಾವ ಪಕ್ಷದವರು ಅಂದ್ರೆ ಉದಾಹರಣೆಗೆ ಈಗ ಬಿಜೆಪಿ ಅಲ್ಲಿ ಕಳೆದ ಎರಡು ಚುನಾವಣೆ ಅಂದ್ರೆ ಕಳೆದ ಮೂರು ಚುನಾವಣೆಯಲ್ಲೂ ಕೂಡ ಪಂಚಮಸಾಲಿಯ ಅಭ್ಯರ್ಥಿಗಳಿಗೆ ಇಲ್ಲಿ ಟಿಕೆಟ್ ಅನ್ನು ಕೊಟ್ಟಿರತಕ್ಕಂತದ್ದು 2009 14 ಜೊತೆಗೆ 23 ಕೇಶೂರ ಏನು ಕೇಶೂನಗೌಡ ಶಿವರಾಮೇಗೌಡ ಇದ್ದಾರೆ ಅವರಿಗೆ 2009 ರಲ್ಲಿ ಟಿಕೆಟ್ ಕೊಡುತ್ತದೆ ಅದಾದ ಬಳಿಕ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿ ಕರಡಿ ಸಂಗಣ್ಣನವರಿಗೆ ಟಿಕೆಟ್ ಕೊಡುತ್ತಾರೆ ಕಳೆದ ಎರಡು ಚುನಾವಣೆಯಲ್ಲೂ ಹೀಗೆ ಸತತವಾಗಿ ಮೂರು ಬಾರಿ ಕೂಡ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಏನು ಬಿಜೆಪಿ ಅಭ್ಯರ್ಥಿ ಗೆಲ್ಲುತಕ್ಕಂತದ್ದು ಆದರೆ ಕಾಂಗ್ರೆಸ್ ನಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಕಳೆದ ಮೂರು ಚುನಾವಣೆಯಲ್ಲೂ ಕೂಡ ಅಂದ್ರೆ ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಅದರಲ್ಲಿ ವಿಶೇಷವಾಗಿ ಹಿಟ್ಟಾಳ್ ಕುಟುಂಬಕ್ಕೆ ಟಿಕೆಟ್ ಕೊಟ್ಟರ ಕಾರಣಕ್ಕಾಗಿ ಇಲ್ಲಿ ಫಾರ್ವರ್ಡ್ ಅಭ್ಯರ್ಥಿಗಳು ಗೆಲ್ತಾ ಇದ್ದಾರೆ ಹಾಗೂ ಅಂತ ಹೇಳಿ ಏನು ಕಾಂಗ್ರೆಸ್ ನಲ್ಲಿ ಫಾರ್ವರ್ಡ್ ಅಭ್ಯರ್ಥಿಗಳಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾದ್ರೆ ಖಂಡಿತವಾಗಿಯೂ ಇಲ್ಲಿ ಕಾಂಗ್ರೆಸ್ ಬಿಜೆಪಿಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಕೊಡ್ತದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಈಗಾಗಲೇ ಕುಷ್ಟಗಿಯ ಮಾಜಿ ಶಾಸಕರಂತ ಅಮರೇಗೌಡ ಬಯ್ಯಪ್ಪ ಅವರು ಈಗಾಗಲೇ ಸ್ಪಷ್ಟವಾಗಿ ನಾನು ಈ ಬಾರಿಯ ಲೋಕಸಭಾ ಟಿಕೆಟ್ ಆಕಾಂಕ್ಷೆ ಅಂತ ಹೇಳಿದ್ದಾರೆ ಹಾಗೊಂದು ವೇಳೆ ಪಕ್ಷ ನನಗೆ ಟಿಕೆಟ್ ಅನ್ನು ಕೊಟ್ಟರೆ ನಾನು ಖಂಡಿತವಾಗಿಯೂ ಈ ಬಾರಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಪ್ರಮುಖವಾದ ಕಾರಣ ಅಂತ ಹೇಳಿದ್ರೆ ಕೊಪ್ಪಳ ಲೋಕಸಭಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಈಗಾಗಲೇ 6 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಮತ್ತೊಂದು ಕಡೆ ಏನಂತ ಹೇಳಿದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಅಂದ್ರೆ ಅಮರೇಗೌಡ ಬಯ್ಯಪ್ಪ ಅವರು ರೆಡ್ಡಿ ಸಮುದಾಯಕ್ಕೆ ಸೇರಿದ್ರಿಂದ ಸಹಜವಾಗಿಯೇ ಜನಾರ್ದನ್ ರೆಡ್ಡಿ ಅವರ ಒಂದು ಬೆಂಬಲ ಕೂಡ ನನಗೆ ಸಿಗ್ತದೆ ಹೀಗಾಗಿ ನಾನು ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ತೀನಿ ಅನ್ನೋ ಒಂದು ಒಂದು ಪ್ಲಾನ್ ಅನ್ನು ಈಗಾಗಲೇ ಹೈಕಮಾಂಡ್ಗೆ ಅವರು ಹೇಳಿರತಕ್ಕಂಥದ್ದು ಮತ್ತೊಂದು ಕಡೆ ಅಂತಂದ್ರೆ ನಾವು ಕೊಪ್ಪಳದ ಲೋಕಸಭೆಯ ಕ್ಷೇತ್ರದ ಇತಿಹಾಸವನ್ನು ತೆಗೆದುಕೊಳ್ಳೋದಾದ್ರೆ ಇಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಬ್ಯಾಕ್ವರ್ಡ್ ಫಾರ್ವರ್ಡ್ ಎಲೆಕ್ಷನ್ ಆಗಿದೆಯೋ ಆ ಸಂದರ್ಭದಲ್ಲಿ ಫಾರ್ವರ್ಡ್ ಅಭ್ಯರ್ಥಿಗಳಿಗೆ ಗೆದ್ದಿರತಕ್ಕಂಥದ್ದು ಹೀಗೆ ತಾವೇ ಹೇಳಿದ ಪ್ರಕಾರನೇ ಈ ಹಿಂದೆ ಸಿದ್ದರಾಮಯ್ಯವರಿಲ್ಲಿ ಹೆಚ್ಚು ಜನ ಕುರುಬ ಸಮಾಜದ ಅಭ್ಯರ್ಥಿಗಳು ಕುರುಬ ಸಮಾಜದ ಮತದಾರಿದ್ದಾರೆ ಅಂತೇಳಿ ಅವರು ಕೊಪ್ಪಳ ಲೋಕಸಭೆಗೆ ಸ್ಪರ್ಧೆ ಮಾಡಿದಾಗ ಅವರ ವಿರುದ್ಧ ಸ್ಪರ್ಧೆ ಮಾಡಿದಂಥ ಬಸವರಾಜ್ ಪಾಟೀಲ್ ಅನ್ವರಿ ಅವರು ಅಂದರೆ ರೆಡ್ಡಿ ಸಮುದಾಯಕ್ಕೆ ಸೇರಿದವರು ಆ ಸಂದರ್ಭದಲ್ಲಿ ಲೋಕಸಭೆ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ಅಂದ್ರೆ ಸಿದ್ದರಾಮಯ್ಯವರು ಕೂಡ ಇಲ್ಲೇ ಗೊತ್ತಿದೆ ಏನಂತ ಹೇಳಿದ್ರೆ ಅಮರೇಗೌಡ ಬಯ್ಯಪ್ಪ ರೆಡ್ಡಿ ಸಮುದಾಯ ಬರ್ತಾರೆ ಇವರು ಹೌದು ಅಮರೇಗೌಡ ಬಯ್ಯಪ್ಪ ಅವರು ರೆಡ್ಡಿ ಸಮುದಾಯಕ್ಕೆ ಸೇರಿದಂತವರು ಅವರಿಗೆ ಈ ಮುಂಚೆ ಅಂದ್ರೆ ರಾಯಚೂರು ಜಿಲ್ಲೆಯ ಲಿಂಗಸೂರು ಕ್ಷೇತ್ರದಲ್ಲಿ ಮೂರು ಬಾರಿ ಸತತವಾಗಿ ಶಾಸಕರಾಗಿ ಆಯ್ಕೆ ಆಗ್ತಾರೆ ಕುಷ್ಟಗಿ ಕ್ಷೇತ್ರಕ್ಕೆ ಬಂದ ಬಳಿಕ ಎರಡು ಬಾರಿ ಅವರು ಶಾಸಕರಾಗಿ ಆಯ್ಕೆ ಆಗ್ತಾರೆ ಹೀಗಾಗಿ ಏನು ಈಗಿರ್ತಕ್ಕಂಥ ಏನು ಮತ್ತೊಂದು ಕಡೆ ಏನಂತ ಹೇಳಿದ್ರೆ ಅಮರೇಗೌಡ ಬಯ್ಯಪ್ಪ ಅವರು ಗೆಲ್ಲಕ್ಕೆ ಅವರಿಗಾಗಲೇ ಒಂದಷ್ಟು ರಣತಂತ್ರಗಳನ್ನು ಕೂಡ ಅವರು ಹೇಳ್ಕೊಡತಕ್ಕಂಥದ್ದು ಅಂದ್ರೆ ಈ ಹಿಂದೆ ಕೂಡ ಅವರು ತಮ್ಮ ಸೋದರನ ಪುತ್ರನನ್ನು ಕೂಡ ಈಗಾಗಲೇ ಅವರೀಗ MLCಯನ್ನು ಕೂಡ ಕೊಪ್ಪಳ ಜಿಲ್ಲೆಯಲ್ಲಿ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ರೆ ಅವರಿಗಾಗಲೇ ತಮ್ಮ ಲೋಕಸಭೆ ಚುನಾವಣೆಗೆ ಗೆಲ್ಲಕ್ಕೆ ಏನೆಲ್ಲ ಬೇಕೋ ಅವರೆಲ್ಲ ರಣತಂತ್ರಗಳು ಈಗಾಗಲೇ ಮಾಡ್ಕೊಂಡಿದ್ದಾರೆ ಅವರು ಕೂಡ ಈಗಾಗಲೇ ಬಹಿರಂಗವಾಗಿ ಹೇಳ್ಕೊಂಡಿದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷರ ಜೊತೆಗೆ ಜಿಲ್ಲಾಧ್ಯಕ್ಷರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಬಾರಿ ನನಗೆ ನೀವು ಟಿಕೆಟ್ ಅನ್ನು ಕೊಡಿ ಕಣ್ಣು ಇಟ್ಕೊಂಡಿರಿ ನೋಡೋಣ ಏನು ಡೆವಲಪ್ಮೆಂಟ್ ಆಗುತ್ತೆ ಅಂತ ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.